ವೀಕ್ಷಕರಿಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ದಸರಾ ಹಬ್ಬದಲ್ಲಿ ನಾನು ನಿಮಗೊಂದು ಮಾಹಿತಿ ಕೊಡ್ತೇನೆ. ಮೈಸೂರಿನಲ್ಲಿ 9 ದಿನಗಳ ಕಾಲ ಅಂದರೆ ನವರಾತ್ರಿ 9 ದಿನಗಳು ಅದ್ಧೂರಿಯಾಗಿ ಕಣ್ಮನ ತಣಿಸುವಂತಹ ದೃಶ್ಯಗಳನ್ನು ನೋಡ್ಬೋದು, ವಿಧ ವಿಧವಾದಂತಹ ಕ್ರೀಡೆಗಳನ್ನು ನೋಡ್ಬೋದು, ವಿಧ ವಿಧವಾದಂತಹ ನಾಟಕ ನೃತ್ಯ ಇವೆಲ್ಲ ನೋಡ್ಬೋದು. ಅದರಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಅಲ್ಲಿ ನಡೆಯುವಂತಹ ಕವಿಗೋಷ್ಠಿ. ಆ ದಸರಾ ಕವಿಗೋಷ್ಠಿಯಲ್ಲಿ ಯುವಕರು ಮಾಡುವಂತಹ ಒಂದು ಕಾವ್ಯವಾಚನ, ಹಾಗೆಯೇ ಕವಿಗೋಷ್ಠಿ, ಇದೆಲ್ಲ ಕೇಳೋದಕ್ಕೆ ಮಧುರವಾಗಿರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ಈ ವಿಷಯನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೀಕ್ಷಕರೇ, ಈ ಒಂದು ದಸರಾ ಯುವ ಕವಿಗೋಷ್ಠಿಯಲ್ಲಿ ಆ ವೇದಿಕೆಯ ಸದಸ್ಯರಾದಂಥ ಶ್ರೀಯುತ ಗಣೇಶ್ ನಿಲ್ವಾರ್ಲೂರವರು ಕವನವೊಂದನ್ನು ವಾಚನ ಮಾಡ್ತಾರೆ. ವೇದಿಕೆಯ ಮೇಲಿರುವಂತಹ ಎಲ್ಲರಿಗೂ ಸಹ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ ನಂತರ ಅವರು ಕವನ ವಾಚನವನ್ನು ಮಾಡಿದಾಗ ಬಹಳ ಅರ್ಥಗರ್ಭಿತವಾದಂತಹ ಕವನವನ್ನು ನಮಗೆ ಶ್ರೀಯುತ ಹುಣಸೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಎಚ್ ಕೆ ಮಹಾದೇವರವರು ಚಿತ್ರೀಕರಣವನ್ನು ಮಾಡಿ ನಾವು ಕಳಿಸ್ಕೊಟ್ಟಿರ್ತಾರೆ. ಹಾಗೆಯೇ ಸ್ನೇಹಿತರೆ, ನಾವು ಗಣೇಶ್ ನಿಲ್ವಾಗಿರೋರವರ ಬಗ್ಗೆ ಹೇಳಬೇಕು ಅಂದರೆ, ಅವರು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದಾರೆ, ಹಾಗೆ ಮೈಸೂರು ತಾಲೂಕು ಪಂಚಾಯಿತಿಯ ಪ್ರಥಮ ದರ್ಜೆಯ ಸಹಾಯಕರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವರು ಬಹಳಷ್ಟು ಸಾಹಿತ್ಯ ಕೃತಿಗಳನ್ನು ಮಾಡಿದ್ದಾರೆ, ಅದರಲ್ಲಿ ಬಹಳಷ್ಟು ಜನಮನ್ನಣೆಯನ್ನು ಗಳಿಸಿರುವಂಥ ಒಂದು ಕೃತಿಗಳಾಗಿದೆ ಅಂತ ಹೇಳ್ತಾ ಇವರಿಗೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಶಸ್ತಿ ಬಂದಿದೆ. ಹಾಗೆಯೇ ಸಂಗಮ ರತ್ನ ಪ್ರಶಸ್ತಿ ಬಂದಿದೆ, ಕ್ರೀಡಾರತ್ನ ಪ್ರಶಸ್ತಿ ಬಂದಿದೆ. ಹೀಗೆ ಬಹಳಷ್ಟು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿ ತಮ್ಮ ಏನು ಒಂದು ಪ್ರಶಸ್ತಿಯ ಕಿರೀಟಕ್ಕೆ ಗರಿಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಹೇಳಲಿಕ್ಕೆ ತಪ್ಪಾಗೋದಿಲ್ಲ. ಈ ಬಾರಿಯ ಕವಿಗೋಷ್ಠಿಯಲ್ಲಿ ಅವರು ಏನು ಬಂಜಾರ ಭಾಷೆಯ ಮೂಲವಾಗಿರುವಂತಹ ಒಂದು ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿ ಓದಿದರೆ ಬಹಳ ಅರ್ಥಗರ್ಭಿತವಾದಂತಹ ಆ ಒಂದು ಕವನವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ನಮ್ಮ ಪ್ರೀತಿಯ ವೀಕ್ಷಕರಿಗಾಗಿ ಗುಣಪಡಿಸ್ತಾ ಇದ್ದೇನೆ. ಅದನ್ನು ತಾವು ದಯವಿಟ್ಟು ನೋಡಿ. ಹಾಗೆ ಅವರು ನಮ್ಮ ಲಕ್ಷ್ಮಣ ತೀರ್ಥ ನದಿಯ ಬಗ್ಗೆ ಬಹಳ ವರ್ಣಿಸಿ ಒಂದು ಕವನವನ್ನು ಬರೆದಿದ್ದಾರೆ. ಇವರು ಹುಣಸೂರು ತಾಲೂಕಿನ ನಿಲುವಾಗಿಲಿನಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾನಂತೂ ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾ ಬನ್ನಿ, ಈಗ ನಾವು ಹೋಗೋಣ ಈ ಒಂದು ದಸರಾದ ಶುಭ ಸಂದರ್ಭದಲ್ಲಿ ದಸರಾ ಕವಿಗೋಷ್ಠಿಯಲ್ಲಿ ಅವರು ವಾಚಿಸಿರುವಂತಹ ಕವನವನ್ನು ಕೇಳಲಿಕ್ಕೆ. ದಸರಾ ಕವಿಗೋಷ್ಠಿ ವೇದಿಕೆ ಸಮಿತಿ ಸದಸ್ಯರಾದ ಗಣೇಶ್ ನಿಲುವಾಗಿಲು ಅವರು ಪ್ರಸ್ತುತಪಡಿಸಲಿದ್ದಾರೆ. ಸರ್ವರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಕವನದ ಶೀರ್ಷಿಕೆ ತಿಳಿಯೋ ಮನುಜ. ಹುಟ್ಟು ಇಲ್ಲಿ ಸಹಜ, ಸಾವು ಇಲ್ಲೇ ಖಚಿತ. ಹುಟ್ಟು ಸಾವು ವಿಶಾಲ ಅರ್ಥ, ನಾನು ನೀನೆಂಬುದು ಬರೀ ಭೂತ. ನೀ ತಿಳಿದು ನಡೆಯೋ ಮನುಜ. ಬಂದು ಬಳಗವೆಲ್ಲ ಇಲ್ಲಿ ಬೂದಿ ಮುಚ್ಚಿದ ಕೆಂಡ. ಜಾತಿ ಮತವೆಲ್ಲ ಇಲ್ಲಿ ಜಾಹೀರಾತಿನಂತೆ ನೋಡ. ನೀ ತಿಳಿದು ನಡೆಯೋ ಮನುಜ. ಸ್ನೇಹ ಪ್ರೀತಿ ಎಲ್ಲ ಇಲ್ಲಿ ಸಹಬಾಳ್ವೆಯ ಸಂಕೇತ. ಮಾನವೀಯತೆಯ ಅರಿಯೋ ಮೂಡ, ಅದುವೇ ಜೀವನ ಪಥ. ನೀ ತಿಳಿದು ನಡೆಯೋ ಮನುಜ. ನೀನೊಂದು ವರ್ಣದ ಕೊಂಬೆ, ಅವನಾಡಿಸಿದಂತೆ ಆಡಬೇಕೋ ಬಂಕೆ. ನಿನ್ನ ಕರ್ಮ ಮರ್ಮ ನಿನ್ನನ್ನು ಕೆದಕಿ ಸೇರಿಸುವುದು, ನಿನ್ನ ಮಸಣದೊಳ್ಳು ಹುಡುಗಿ. ನೀ ತಿಳಿದು ನಡೆಯೋ ಮನುಜ. ಕೊನೆಗೊಂದು ಕೊನೆಗೊಂದು ದಿನ ಪದವಿ ಪಟ್ಟ ಬರಿ ಬತ್ತಿ, ನೀ ಮಲಗಬೇಕೋ ಚಟ್ಟದ ಗಾದಿ. ನೀ ಕರಗೋ ಮೇಣದ ಬತ್ತಿ, ಅರಿತಕೋ ನಿನಗೆ ಸಿಗುವುದು ಇಲ್ಲೋ ಮುಕ್ತಿ. ನೀ ತಿಳಿದು ನಡೆಯೋ ಮನುಜ. ಉಸಿರಿರುವರೆಗೂ ನಿನ್ನ ಓಟ, ಇದರೊಳಗೆ ಅಡಗಿರದು ಬದುಕಿನ ಆಟ. ತಿರುಗಬೇಕು ತಿಳಿದು ಜೀವನ ಪಾಠ, ತುಂಬು ಜೀವನವೊಂದು ಜೋಕಾಲೆ. ನೀ ತಿಳಿದು ನಡೆಯೋ ಮನುಜ. ಹುಡುಕದಿರು ಹುಡುಕದಿರು ನಿನ್ನ ಹುಟ್ಟಿನ ಮೂಲ, ತಲೆದಿಂಬ ಕೊನೆಗೆ ಗೋರಿ ಮೇಲೆ. ಮಧ್ಯಕ್ಕೆ ಕಳೆ ಕಟ್ಟುವ ಮಾಲೆ ನಿನ್ನ ಮೇಲೆ. ತಿಳಿಯೋ ಏನಿಲ್ಲ ನಿನ್ನಿಂದಲೇ ಬಲ್ಲವರುಂಟೆ ಭಗವಂತನ ಲೀಲೆ. ನಾನು ಕ್ಷಣಿಕ ನೀನು ಕ್ಷಣಿಕ, ಜಗ ಒಂದೇ ಕೊನೆ ತನಕ. ಮೇಲಿರವನಂತೆ ಮಾಲಿಕ, ನಾನು ನೀನಿಲ್ಲಿ ಸೇವಕ. ಅವನೇಳಿದಂತೆ ಮಾಡುವುದೇ ನಮ್ಮ ನಿಮ್ಮ ಕಾಯಕ. ಸತ್ಕಾರ್ಯದಿ ಆಗಬೇಕಿಲ್ಲಿ ಜನನಾಯಕ. ನೀ ತಿಳಿದು ನಡೆಯೋ ಮನುಜ, ನೀ ತಿಳಿದು ನಡೆಯೋ ಮನುಜ. ಧನ್ಯವಾದಗಳು. ಸಹಾಯಕರು ಮತ್ತು ದಸರಾ ಕವಿಗೋಷ್ಠಿ ಉಪ ಸಮಿತಿಯ ವೇದಿಕೆಯ ಸದಸ್ಯರಾದಂತಹ ಗಣೇಶ್ ನಿಲುವಾಗಿಲು, ದಯವಿಟ್ಟು ವೇದಿಕೆಯ ಮೇಲಿರುವ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗವಿರುವ ಎಲ್ಲ ಸಭಿಕರು ತಮ್ಮ ಬಲಗೈಯನ್ನು ಮುಂದೆ ಚಲಿಸಬೇಕಾಗಿ ತಮ್ಮಲ್ಲಿ ಮನವಿ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ಹಾಗೂ ಸಹೃದಯ ಬಂಧುಗಳು
ತಮ್ಮ ಬಲಗೈ ಮುಂದೆ ಚಾಚುವ ಮುಖೇನ ಈ ಒಂದು ಸಂವಿಧಾನ ವಿಧಿ ಸ್ವೀಕಾರ ಮಾಡಿ ಕೈಗೊಳ್ಳಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ಇದೀಗ ಕವಿತ ವಚನ ಶ್ರೀ ಗಣೇಶ್ ನಿಲುವಾಗಿಲು ಅವರಿಂದ ಮುಂದಿನ ತಯಾರಿ ಡಾಕ್ಟರ್ ಚಂದ್ರಗುಪ್ತ ಸರ್ವರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ನಾನು ಗಣೇಶ್ ನಿಲುವಾಗಿಲು ನನ್ನ ಕವನದ ಶೀರ್ಷಿಕೆ ಲಕ್ಷ್ಮಣ ತೀರ್ಥ ನದಿ ಹುಟ್ಟಿದೆ ನೀನು ಕೊಡಗಿನ ಬ್ರಹ್ಮಗಿರಿಯಲ್ಲಿ ಹೊನಲಾಗಿ ಹರಿದೆ ಹುಣಸೂರಿನಲ್ಲಿ ಹುಟ್ಟಿದೆ ನೀನು ಕೊಡಗಿನ ಬ್ರಹ್ಮಗಿರಿಯಲ್ಲಿ ಹೊನಲಾಗಿ ಹರಿದೆ ಹುಣಸೂರಿನಲ್ಲಿ ಸೃಷ್ಟಿಸಿದ ಜಲಪಾತ ಇರ್ಪುವಿನಲ್ಲಿ ಅರಿತ ವಿಲೀನವಾದೆ ಕಾವೇರಿಯಲ್ಲಿ ಸೃಷ್ಟಿಸಿದ ಜಲಪಾತ ಇರ್ಪುವಿನಲ್ಲಿ ಅರಿತ ವಿಲೀನವಾದೆ ಕಾವೇರಿಯಲ್ಲಿ ಸ್ವಚ್ಛಂದವಾಗಿ ಗೋಚರಿಸುವೆ ನಿಲವಾಗಿಲಿನಲ್ಲಿ ಹಚ್ಚ ಹಸಿರಿನ ಪರಿಸರ ನಿನ್ನ ಇಕ್ಕೆಲಗಳಲ್ಲಿ ಸ್ವಚ್ಛಂದವಾಗಿ ಗೋಚರಿಸುವೆ ನಿಲವಾಗಿಲಿನಲ್ಲಿ ಹಚ್ಚ ಹಸಿರಿನ ಪರಿಸರ ನಿನ್ನ ಇಕ್ಕೆಲಗಳಲ್ಲಿ ಆರಾಧಿಸಿದರು ಜನರು ನಿನ್ನ ದಂಡೆಯ ಗ್ರಾಮಗಳಲ್ಲಿ ಸಕಲ ಜಲಚರ ಜೀವರಾಶಿಗಳು ನಿನ್ನ ಅಂಗಳದಲ್ಲಿ ಆರಾಧಿಸಿದರು ಜನರು ನಿನ್ನ ದಂಡೆಯ ಗ್ರಾಮಗಳಲ್ಲಿ ಸಕಲ ಜಲಚರ ಜೀವರಾಶಿಗಳು ನಿನ್ನಂಗಳದಲ್ಲಿ ನಿನ್ನ ಸ್ಮರಿಸುವೆವು ನಮ್ಮ ಮನಸ್ಸುಗಳಲ್ಲಿ ಬಾಯಾರಿಕೆ ನೀಗಿಸುವೆ ನೀನು ಅರಿಯುವ ಸ್ಥಳಗಳಲ್ಲಿ ನಿನ್ನ ಸ್ಮರಿಸುವೆವು ನಮ್ಮ ಮನಸ್ಸುಗಳಲ್ಲಿ ಬಾಯಾರಿಕೆ ನೀಗಿಸುವೆ ನೀನು ಅರಿಯುವ ಸ್ಥಳಗಳಲ್ಲಿ ಬೇಸಾಯಗಾರರಿಗೆ ಹರುಷ ನಿನ್ನ ನೆಲದಲ್ಲಿ ಪೂಜಿಸುವೆವು ನಿನ್ನನ್ನು ಪ್ರತಿ ಯುಗಾದಿಯಲ್ಲಿ ಬೇಸಾಯಗಾರರಿಗೆ ಹರುಷ ನಿನ್ನ ನೆಲದಲ್ಲಿ ಪೂಜಿಸುವೆವು ನಿನ್ನನ್ನು ಪ್ರತಿ ಯುಗಾದಿಯಲ್ಲಿ ಮೀದು ಮುಳುಗುವನು ಗಣಪನಿನಲ್ಲಿ ಕೆಂಪಾಗಿ ಕಾಣುವೆ ನೀನು ಸೂರ್ಯೋದಯದಲ್ಲಿ ಮೀದು ಮುಳುಗುವನು ಗಣಪನಿನಲ್ಲಿ ಕೆಂಪಾಗಿ ಕಾಣುವೆ ನೀನು ಸೂರ್ಯೋದಯದಲ್ಲಿ ಒಮ್ಮೊಮ್ಮೆ ಹಬ್ಬರಿಸುವೆ ಮಳೆಗಾಲದಲ್ಲಿ ನಿನ್ನ ನೋಡಿ ಆನಂದಿಸುವೆವು ನಮ್ಮ ಕಣ್ಮನಗಳಲ್ಲಿ ಒಮ್ಮೊಮ್ಮೆ ಹಬ್ಬರಿಸುವೆ ಮಳೆಗಾಲದಲ್ಲಿ ನಿನ್ನ ನೋಡಿ ಆನಂದಿಸುವೆವು ನಮ್ಮ ಕಣ್ಮನಗಳಲ್ಲಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ